ಸಂಗ್ರಹವನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾ ಬಂದ, ಭಾವಸಹಜವಾದ ಕರ್ಮವನ್ನು ಮಾಡ್ತಾ ಹೋದ ಅಂದರೆ ಅವನಿಗೆ ಬೆಳವಣಿಗೆ ಜಾಸ್ತಿ. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಅವನು ನಡೀತೇನೆ ಅಂತ ಎಷ್ಟು ಪ್ರಯತ್ನಿಸಿದರೂ ಕೂಡ ಪ್ರಕೃತಿ ಅವನನ್ನು ತನ್ನ ದಾರಿಯತ್ತ ಎಳ್ಕೊಂಡು ಹೋಗುತ್ತೆ. ಒಂದು ವೇಳೆ ಅದಕ್ಕೆ ಸರಿಯಾಗಿ ನಡೆದರೆ ಅದರ ವಿಶಿಷ್ಟವಾದ ಆನಂದವನ್ನೂ ಅನುಭವಿಸ್ತಾನೆ. ಬಿಟ್ಟು ಅದನ್ನು ನಡೀತೇನೆ ಅಂತ ಪ್ರಯತ್ನ ಮಾಡಿದರೆ ಕೆಲಸ ಮಾಡಿಯೇ ಮಾಡ್ತಾನೆ, ಆದರೆ ಗೊತ್ತಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅವನೇ ಆಮೇಲೆ ವ್ಯಥೆ ಪಡುವಂತಾಗುತ್ತೆ. ಎಲ್ಲದರ ಒಳಗೆ ನಿಂತು ಪ್ರೇರೇಪಿಸುವ ಶಕ್ತಿಯಾಗಿ ತನ್ನದೇ ಪ್ರಸಾದದಿಂದ ಅವನಿಗೆ ನೆಮ್ಮದಿಯನ್ನು ಒದಗಿಸಿಕೊಡ್ತಾನೆ ಅಂತ ಹಿಂದೆ ಹೇಳಿದ್ದ. ಇಷ್ಟು ಹೇಳಿ ಕೊನೆಗೆ ಅವನು ಹೇಳಿದ ಮಾತು, ಯಥೇಚ್ಛಸಿ ತಥಾಕುರು ವಿಮೃಶ್ಯೈತ ದಶೇಷೇಣ. ವಿಮೃಶ್ಯ ಅಂದರೆ ಸರಿಯಾಗಿ ವಿಚಾರ ಮಾಡಿ, ಸ್ವಲ್ಪ ಅಲ್ಲ, ಅಶೇಷೇಣ ವಿಮೃಶ್ಯ. ನಾನು ಹೇಳಿದ್ದೇನೆ ಅನ್ನೋದಕ್ಕೆ ಕೆನ್ನೆ ತಟ್ಟಿಕೊಂಡು ಮಾಡುವುದಲ್ಲ, ನಾನು ಹೇಳಿದ ಮೇಲೆ ಏನು ಹೇಳಿದ್ದೇನೆ, ಯಾಕೆ ಹೇಳಿದ್ದೇನೆ, ಯಾವ ಕಾರಣಕ್ಕೆ ಹೇಳಿದ್ದೇನೆ, ಇದೆಲ್ಲವನ್ನು ವಿಚಾರ ಮಾಡಬೇಕು. ಬಹುಶಃ ಅದು ಭಾರತೀಯ ಧರ್ಮದಲ್ಲಿ ಮಾತ್ರ ಸಿಗಬಹುದಾದ ಒಂದು ಕ್ವಾಲಿಟಿ. ಬೇರೆ ಯಾವ ಧರ್ಮದಲ್ಲೂ ಕೂಡ ಹೀಗಿದೆ, ಪಾಲಿಸಬೇಕು, ಇದಿರಲಿಲ್ಲ ನೀನು ಆ ಧರ್ಮಕ್ಕೆ ಬಾಹಿರ ಅಂತ ಹೀಗೆ ಒತ್ತಾಯ ಮಾಡ್ತಾರೆ. ಆದರೆ ಭಾರತೀಯ ಚಿಂತನೆಯಲ್ಲಿ ಕೃಷ್ಣ ಇಷ್ಟೆಲ್ಲ ವಿವರವನ್ನು ಕೊಟ್ಟ ಮೇಲೂ ನೀನು ವಿಚಾರ ಮಾಡದೆ, ದೇವರು ಹೇಳಿದ ಮೇಲೆ ಮಾಡದೇ ಇರುವುದು ಹೇಗೆ, ಅದು ಗೌರವ ಗುಣ ಭಕ್ತಿ ಎಲ್ಲ ಸರಿ, ಆದರೆ ಹಾಗೆ ಮಾಡುವಾಗಲೂ ತಿಳಿದು ಮಾಡುವ ಜಾಣತನ ಇದ್ದರೆ ಮಾತ್ರ ಅದಕ್ಕೆ ಫಲ. ಅದು ಬಿಟ್ಟು ಹಾಗೆ ಮಾಡಿದರೆ ಅದರ ಕ್ರಿಯೆಗೊಂದು ಫಲ ಸಿಗುತ್ತೆ, ಇಲ್ಲ ಅಂತಿಲ್ಲ. ಯಾಕೆಂದರೆ ಭಗವಂತನ ಮಾತನ್ನು ಅರ್ಥೈಸಿಕೊಂಡು ಮಾಡುವುದರಿಂದ ಅವನು ಬೇಡವಾದದ್ದನ್ನು ಹೇಳಿರುವುದಿಲ್ಲ, ಅದರಿಂದಾಗಿ ಅದು ಅವನಿಗೆ ಫಲ ಕೊಟ್ಟೇ ಕೊಡುತ್ತೆ. ಆದರೆ ಅದನ್ನು ಸಮರ್ಥಿಸಿ ಹೀಗೆ ಯಾಕೆ ಅಂತ ಇನ್ಯಾರಾದರೂ ಪ್ರಶ್ನೆ ಕೇಳಿದಾಗ ಉತ್ತರ ಗೊತ್ತಿದ್ದು ಹೇಳಿದ ಅಂದರೆ ಆವಾಗ ಎದುರುಗಡೆಯವರು ಅದನ್ನು ಮುಂದುವರಿಸ್ತಾರೆ, ಇಲ್ಲಾಂದರೆ ಇವ್ನಿಗೆ ಮಾತ್ರ ಲಾಭ, ಇವ್ನು ನೆಕ್ಸ್ಟು ಕೊಡಲಿಕ್ಕೇನೂ ಸಿಗುವುದಿಲ್ಲ. ಹಾಗಾಗಿ ಎಲ್ಲವನ್ನೂ ವಿಚಾರ ಮಾಡಿ ಆಲೋಚನೆ ಮಾಡಿ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಅದನ್ನು ಮುಂದುವರೆಸು ಅಂತ ಇಷ್ಟು ಹೇಳಿದ. ಅದರ ಮಹತ್ವವನ್ನು ಮತ್ತೂ ಬಿಡಿಸಿ ಹೇಳ್ತಾನೆ. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹಿಂದೆ ಹೇಳಿದ ಗುಹ್ಯಾದು ಗುಹ್ಯತರಂ, ಇದು ಗುಟ್ಟಿನಲ್ಲಿ ಅತ್ಯಂತ ಗುಟ್ಟಾದ ಸಂಗತಿ ಅಂತ. ಈಗ ಮತ್ತೊಮ್ಮೆ ಹೇಳ್ತಾನೆ, ಸರ್ವಗುಹ್ಯತಮಂ ಭೂಯ, ನಿನಗೆ ಮತ್ತೆ ಮತ್ತೆ ಈ ಅತ್ಯಂತ ಒಂದು ಎಚ್ಚರ ಕೊಡ್ತಾ ಇದ್ದೇನೆ, ಇದು ತುಂಬ ರಹಸ್ಯತಮವಾದ ಸಂಗತಿ. ನಮಗೆ ಈಗ ಇಲ್ಲಿ ಕೂತಿದ್ದೇವೆ, ಇದರಲ್ಲಿ ಏನು ರಹಸ್ಯ ಇದೆ ಅಂತ ನಮಗೆ ಅನ್ನಿಸ್ಬೋದು. ಈ ವಲಯದಿಂದ ಆಚೆಗೆ ಇರುವ ಎಷ್ಟೋ ಮಂದಿಗೆ ಜೀವನದ ಸಹಜವಾದ ಸರಳವಾದ ಸಂಗತಿಗಳೂ ಕೂಡ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ. ಹೇಗೆ ಬದುಕಬೇಕು, ಏನು ನಾಳೆ ಏನು, ನನ್ನ ಜೀವನದ ಉದ್ದೇಶ ಏನು, ಯಾಕೆ ಬಂದಿದ್ದೇನೆ, ಅಥವಾ ಇನ್ನು ಇದು ಈ ಪ್ರಶ್ನೆ ಬಂದರೆ ಕನಿಷ್ಠ ಪಕ್ಷ ಫಾರ್ಚುನೇಟ್ ಅವನು. ಈ ಪ್ರಶ್ನೆಯೂ ಬರದೆ ಸಂಪತ್ತೇ ಎಲ್ಲ ಅಂತ ಪ್ರತಿಕ್ಷಣ ಯಾರನ್ನು ನೋಡಿದರೂ ನನಗೆ ಎಷ್ಟು ಗಿಟ್ಟತ್ತೆ ಅನ್ನೋ ಯೋಚನೆಯಲ್ಲೇ ತನ್ನ 100 ವರ್ಷ ಕಳೆಯುವವರು ಇದ್ದಾರೆ. ಅಥವಾ ಅವರವರದ್ದೇ ಒಂದು ಪ್ರಪಂಚ ಇರುತ್ತೆ, ಸಂಗೀತವೇ ಒಂದು ಪ್ರಪಂಚ, ಸಾಹಿತ್ಯವೇ ಒಂದು ಪ್ರಪಂಚ, ಯಕ್ಷಗಾನವೇ ಒಂದು ಪ್ರಪಂಚ, ದುಡ್ಡೇ ಒಂದು ಪ್ರಪಂಚ, ಕೃಷಿಯೇ ಒಂದು ಪ್ರಪಂಚ, ತಪ್ಪಲ್ಲ ಎಲ್ಲವೂ ಬೇಕು. ಆದರೆ ಅದರ ಪರ್ಪಸ್, ಆ ಪ್ರಪಂಚದಲ್ಲಿ ನಾನಿರುವುದಕ್ಕೆ ಏನು ಕಾರಣ, ಅಲ್ಲಿಂದ ನಾನು ನನ್ನನ್ನು ಮುಖ್ಯ ಉದ್ದೇಶ ಈ ಶರೀರ ಬರುವಂಥದ್ದೇ ಒಳಗಿನಿಂದ ಇನ್ನಷ್ಟು ಬೆಳೀಬೇಕು ಅಂತ. ಅಂತರಂಗದಿಂದ ನಾನು ಬೆಳೆಯುವುದು ಅಂದರೆ ಜೀವ ಹೊಸ್ತಾಗಿ ಬೆಳೆಯುವುದಿಲ್ಲ, ಅದು ಇರುವುದು ಹೇಗಿದೆಯೋ ಹಾಗೇ ಇರುವುದು. ಆದರೆ ಅದಕ್ಕೆ ಬೇಕಾದ ಆಹಾರ, ಅದಕ್ಕೆ ಬೇಕಾದ ಒಂದು ಸ್ಫುಟತೆ, ಸ್ವಚ್ಛತೆ, ಶುದ್ಧತೆ, ಅಥವಾ ಎಕ್ಸ್ಪ್ಯಾಂಡ್ ಆಗೋದು. ಈಗ ಬಲೂನು ಅದೇನು ತೂಕಕ್ಕೆ ಹಾಕಿದರೆ ಜಾಸ್ತಿ ಆಗೋದಿಲ್ಲ, ಆದರೂ ಬಲೂನ್ ಬೆಳೆಯುತ್ತೆ. ಬೆಳೆಯುವುದಂದರೆ ಅದರಲ್ಲಿ ಗಾಳಿ ತುಂಬಿಸಿದಾಗ ಅದು
ವಿಕಾರ ವಿಸ್ತಾರವಾದ ರೂಪವನ್ನು ತೆಗೆದುಕೊಳ್ಳುತ್ತೆ. ವಸ್ತುತಃ ಬಲೂನಿನ ಏನೂ ಹೊಸ ಎಕ್ಸ್ಟ್ರಾ ಬರಲಿಲ್ಲ, ಅದರಲ್ಲಿ ಇದ್ದ ವಸ್ತುವಿಗೆ ಒಂದು ಆಕೃತಿ ಚೆನ್ನಾಗಿ ಹೊರಗಿನಿಂದ ಕಾಣುವಂತಾಯಿತು. ಆ ರೀತಿ ಜೀವ ಒಂದಿದೆ, ಆದರೆ ಅದಕ್ಕೊಂದು ರೂಪರೇಷೆ ಸಿಕ್ಕಿ ಅದು ಹೀಗೇ ಇರಬೇಕು, ಇದೇ ಕಾರ್ಯಕ್ಕಾಗಿ ಬೇಕು ಅನ್ನುವ ಎಚ್ಚರ ಬರಬೇಕಾದದ್ದೇ ಜೀವನದ ಪಾಠ. ಆ ಪಾಠವನ್ನು ಕಲೀಲಿಕ್ಕೆ ಅನುಕೂಲ ಆಗುವುದು ಮನುಷ್ಯ ಶರೀರದಲ್ಲಿ ಮಾತ್ರ. ಹಾಗೆ ಮನುಷ್ಯ ಶರೀರ ಸಿಕ್ಕಿದಾಗಲೂ ಒಳ್ಳೆಯ ವಿವೇಚನೆಯಿಂದ ಕೂಡಿದ ಬುದ್ಧಿ, ಆ ಬುದ್ಧಿಯನ್ನು ಉಪಯೋಗಿಸಲಿಕ್ಕೆ ಎಚ್ಚರ, ಆ ಎಚ್ಚರವನ್ನು ಕೊಡುವಂತಹ ಗುರುಗಳು, ಕೊಟ್ಟ ಗುರುಗಳ ವಿದ್ಯೆ, ಇದಿಷ್ಟು ಸೇರಿದರೆ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗುವುದು ಸಾಧ್ಯ ಆಗುತ್ತೆ. ಅದರಿಂದಾಗಿ ಕೃಷ್ಣ ಇಲ್ಲಿ ಹೇಳ್ತಾನೆ, ಇದು ಸರ್ವ ಗುಹ್ಯತಮಂ, ನಾನು ನಿಮಗೆ ಇಲ್ಲಿ ತನಕ ಹೇಳಿದ ಈ ಮನುಷ್ಯ ಮಾತ್ರನಿಗೆ ಅನುಕೂಲವಾಗುವ ಈ ಸಂಗತಿಗಳನ್ನೇನು ಹೇಳಿದ್ದೇನೆ, ಎಷ್ಟು ಬಹುಶಃ ಇಷ್ಟು ಕೃಷ್ಣ ಕೇಳಿಕೊಳ್ಬೇಕಾದ ಪ್ರಸಂಗ ಇಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಅವನೇನು ಹೇಳ್ತಾನೆ, ಶೃಣು ಮೇ ಪರಮಂ ವಚಃ, ಮೇ ಪರಮಂ ವಚಃ ಶೃಣು, ಇದು ಬಹಳ ಉತ್ತಮವಾದ ಸರ್ವ ಗುಹ್ಯತಮವಾದ ವಿಷಯ, ದಯವಿಟ್ಟು ಇದನ್ನು ಕಿವಿಯೊಳಗೆ ಹಾಕೋ. ಹಿಂದೆನೂ ಹೇಳಿದ್ದಾನೆ, ನಶ್ರೋಶಸಿ ವಿನಂಕ್ಷಸಿ ಅಂತ, ನೀನು ಹಾಗೇನಾದರೂ ಕೇಳದೆ ಹೋದರೆ ಕಳ್ಕೊಳ್ಳೋದು ನೀನು. ಆದರೆ ಮತ್ತೆ ಪ್ರೀತಿಯಿಂದ ಹೇಳ್ತಾನೆ, ಆದರೆ ನನಗೆ ಬಿಟ್ಬಿಡು ಅಂತ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲ, ಒಮ್ಮೆ ಕೇಳಿಸ್ಕೋ, ಒಮ್ಮೆ ಅರ್ಥ ಮಾಡ್ಕೋ, ಒಂದು ಸರ್ತಿ ಅದರಲ್ಲಿರುವ ಸಾರ ಏನು ಅಂತ ತಿಳಿಯುವ ಪ್ರಯತ್ನ ಮಾಡು. ಅಲ್ಲ, ಇಷ್ಟು ಯಾಕೆ ಒತ್ತಾಯ ಮಾಡ್ತಿದ್ದಿ ನೀನು, ನಿಂಗೇನಾದರೂ ಲಾಭ ಇದೆಯಾ? ನಿನ್ನ ಕೃಷ್ಣ ಕಾನ್ಷಿಯಸ್ನ ಜನ ಜಾಸ್ತಿ ಆಗ್ತಾರೆ, ಅದರಿಂದಾಗಿ ನಮ್ಮದೊಂದು ದೊಡ್ಡ ಸಂಸ್ಥೆ ಕಟ್ಬೋದು, ಇನ್ನೂ ಒಂದಿಷ್ಟು ಜನರನ್ನು ನಾವು ನಮಗೆ ಸಂಪತ್ತನ್ನು ಸಂಪಾದಿಸಬಹುದು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೆ, ದ್ವಾರಕೆಯನ್ನು ಜಾಸ್ತಿ ವಿಸ್ತಾರ ಮಾಡಬೇಕು ಅಂತ ಏನಾದರೂ ಯೋಚನೆ ಇದೆಯಾ? ಕೃಷ್ಣ ಹೇಳುತ್ತಾನೆ, ಇಷ್ಟೋಸಿಮೇ, ನೀನು ನನಗಿಷ್ಟ. ಇದು ಅರ್ಜುನ ಅಲ್ಲ, ಕೇಳ್ತಾ ಇದ್ದರೆ ನಮ್ಮನ್ನು ಕುರಿತೇ ಹೇಳಿದ ಮಾತಿದು. ಇಷ್ಟೋಸಿಮೇ ದೃಢಂ, ನಿನಗಿಷ್ಟೊತ್ತು ಕೂಡಬೇಕು ಕೇಳಬೇಕು ಅಂತ ಅನ್ನಿಸಲ್ಲ, ನೀನು ನನಗೆ ತುಂಬ ಇಷ್ಟ, ನಿಂಗೆ ಒಳ್ಳೇದನ್ನು ಕೇಳಬೇಕು ಅಂತ ಒಂದು ಮನಸ್ಸಿದೆಯಲ್ವಾ? ಕೃಷ್ಣ ಅಂದರೆ ದೊಡ್ಡವನು ಅಂತ ಬೇಡ, ಒಳ್ಳೇದನ್ನು ತಿಳಿಯಬೇಕು ಅಂತ ಒಂದಿಷ್ಟು ಮನಸ್ಸಿದೆಯಲ್ವಾ? ಆ ಕಾರಣಕ್ಕೆ ನೀನು ನನಗಿಷ್ಟ. ಇಷ್ಟೋಸಿಮೇ ದೃಢಮಿತಿ, ಅದರಿಂದಾಗಿ ತಥೋ ವಕ್ಷ್ಯಾಮಿ ತೇ ಹಿತಂ, ನೀನು ನನ್ನನ್ನು ಇಷ್ಟಪಟ್ಟಿದ್ದೆ, ಆದ್ದರಿಂದಾಗಿ ನಾನು ನಿನಗೆ ಹಿತವನ್ನೇ ಬೋಧಿಸ್ತೇನೆ. ನಾವಿಷ್ಟಪಟ್ಟದ್ದಕ್ಕೆ ಇಷ್ಟ ಆಗುವುದು ಒಂದು, ಆದರೆ ಇಲ್ಲಿ ಕೃಷ್ಣ ನೇರ ನೀನು ಇಷ್ಟಪಟ್ಟೆ ಆದ್ದರಿಂದ ನೀನು ನನ್ನ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಲಿಲ್ಲ. ಹಾಗೆ ನೋಡಿದರೆ ಅಜಾಮಿಳ ಮಾಡಿದ ಅನ್ಯಾಯಕ್ಕೆ ಅವನನ್ನು ಯಾರು ಇಷ್ಟಪಡಬಾರ್ದಿತ್ತು? ಆದರೂ ಅವನ ಒಳಗಿನಲ್ಲಿ ಇರುವಂತಹ ಆ ಚೇತನದ ಮಹತ್ವವನ್ನು ಭಗವಂತ ಗುರುತಿಸಿ ಅವನನ್ನು ತಿದ್ದಿಕೊಳ್ಳಿಕ್ಕಾಗುವ ಒಂದು ವಿಷನ್ನನ್ನು ಕೊಟ್ಟು ಆ ವಿಷನ್ನಿಂದ ಅವನನ್ನು ಮನಃಪರಿವರ್ತನೆ ಮಾಡಿ ಆ ಮನಃಪರಿವರ್ತನೆಯಿಂದ ಮುಂದೆ 10 ವರ್ಷಗಳ ಕಾಲ ಗಂಗಾದ್ವಾರದಲ್ಲಿ ಅಂದರೆ ಹರಿದ್ವಾರದಲ್ಲಿ ಇದ್ದು ಇಡೀ ಅಷ್ಟು 10 ವರ್ಷದ ಪ್ರತಿ ಕ್ಷಣವನ್ನು ಕೂಡ 60 ವರ್ಷದ ಆ ದೀರ್ಘಕಾಲವನ್ನು ಎಷ್ಟು ವ್ಯರ್ಥ ಮಾಡಿದನೋ ಅದರ ವ್ಯಥೆಯ ನೋವು ಪ್ರತಿ ಕ್ಷಣವೂ ಸಾರ್ಥಕವಾಗಬೇಕು, ಇದರಲ್ಲಿ ಒಂದು ಕ್ಷಣವೂ ವ್ಯರ್ಥ ಆಗಬಾರ್ದು, ಭಗವಂತನನ್ನು ಮರೆತು ಬದುಕಬಾರ್ದು ಅಂತ ಯೋಚನೆ ಮಾಡಿದ ವ್ರತದ ಅನುಷ್ಠಾನ 60 ವರ್ಷದ ಎಲ್ಲ ಕೊಳೆಯನ್ನೂ ಕಳೆದು ಬಿಡ್ತು. ಅಂದರೆ ಯಾವುದೋ ಒಂದು ಮಹತ್ವದ ಸಂಗತಿ ಅದು ಬೇಕೇ ಅದೇ ಮಹತ್ವದ್ದು ಅಂತ ಅರ್ಥ ಆದ ಮೇಲೆ ಸಿಗುವಾಗ ಅದರ ಮೇಲಿನ ಭಾವ ಏನಿದೆ ಅದು ಪೂರ್ವದಲ್ಲಿ ಮೊದಲೇ ಇರುತ್ತೆ, ಮನೆಯಲ್ಲಿ ನೋಡೇ ಇರುವುದಿಲ್ಲ, ಮದ್ದು ಅಂತ ಹೇಳಿರ್ತಾರೆ, ಅದನ್ನು ಕತ್ತರಿಸಿ ಕತ್ತರಿಸಿ ಬಿಸಾಕ್ತಾ ಇರ್ತಾರೆ. ಅಲ್ಲಪ್ಪ, ನೀನು ಸಾಯೋ ರೋಗಕ್ಕೆ ಅದೇ ಮದ್ದು ಅಂತ ಗೊತ್ತಾದಾಗ ಅದರ ಮೇಲಿನ ಅಲ್ಲಿ ತನಕ ಅದ್ರ ಬಗ್ಗೆ ಒಂದು ಎಷ್ಟು ತಿರಸ್ಕಾರ, ಏನು ಕತ್ತರಿಸಿ ಹಾಕಿದ್ದಷ್ಟೆಲ್ಲ ಬೆಳ್ಕೊಂಡು ಎಲ್ಲೆಲ್ಲೋ ಬೆಳೆಯುತ್ತೆ ಅಂತ ಅಮೃತ ಬಳ್ಳಿ ಎಸಿತಾ ಇರ್ತಾರೆ. ಇಲ್ಲ ಇಲ್ಲ, ಅದು ಡೆಂಗ್ಯೂಗೆ ಬಹಳ ಮದ್ದು, ನೀನು ಬಂದದ್ದನ್ನು ಪರಿಹಾರ ಆಗ್ಲಿಕ್ಕೆ ಅದಕ್ಕಿಂತ ಬೇರೆ ರೋಗನೇ ಪರಿಹಾರಕ್ಕೆ ಮದ್ದೇ ಇಲ್ಲ ಅಂದರೆ ಆ ಮರುದಿವಸದಿಂದ ಅದರ ಯೋಚನೆಯ ದೃಷ್ಟಿಯೇ ಬೇರೆ ಆಗುತ್ತೆ. ಹಾಗೆ ಈ ಭಗವಂತ ಕೊಟ್ಟ ಶರೀರದ ಮಹತ್ವ ನಮ್ಗೆ ಅರ್ಥ ಆದರೆ ಒಂದು ಕ್ಷಣ ಅದನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಮನಸ್ಸಾಗುವುದಿಲ್ಲ. ಅಜಾಮಿಳನಿಗೆ ಒಳಗಿನಿಂದ ಇದ್ದಂತಹ ಪ್ರಾಮಾಣಿಕವಾದ ತಿಳಿದುಕೊಳ್ಳುವ ಬಯಕೆ ಏನಿತ್ತು ಅದು ಕಾಲಕ್ಕೆ ವ್ಯಕ್ತ ಆದಾಗ ಭಗವಂತನ ಮಹಾತ್ಮ್ಯವನ್ನು ಅರಿತು ಮುಂದಿನ ಅಷ್ಟು ಕ್ಷಣಗಳನ್ನು ಸಾರ್ಥಕವಾಗಿ ಕಳೆದ. ಯಾಕೆಂದರೆ ಇಷ್ಟೋಸಿ, ನೀ ನನಗೆ ಬಹಳ ಇಷ್ಟ, ಆದ್ದರಿಂದಾಗಿ ನಾನು ನಿನಗೆ ವಕ್ಷ್ಯಾಮಿ ತೇ ಹಿತಂ. ದೇವ್ರ ಈ ಮಾತು ಹೇಳಬೇಕು ಅಂದರೆ ಸುಮ್ಮನೆ ಯಾರನ್ನು ಕರೆದು ನೀ ನನಗಿಷ್ಟ ಅಂತ ಹೇಳುವುದಿಲ್ಲ. ಈಗ ಕೇಳಿಸ್ಕೊಳ್ಳಿಕ್ಕೆ ಎಷ್ಟು ಜನಕ್ಕೆ ಅವಕಾಶ ಇದೆ? ಎಲ್ಲೆಲ್ಲಿ ತನಕ ಈ ಶ್ಲೋಕವನ್ನು ಇಲ್ಲಿ ತನಕ ಓದಿ ಪಾರಾಯಣ ಮಾಡಿ ಅಭ್ಯಾಸ ಮಾಡಿದವರು ಇದ್ದಾರೆ, ಆದರೆ ಈ ಮಾತನ್ನು ಗಮನಿಸ್ತಾರ? ಈ ಶ್ಲೋಕ ಗಮನಿಸಿದರು, ಆದರೆ ಹಿಂದಿನ ಅಭಿಪ್ರಾಯಗಳು ಏನು ಅಂತ ನನ್ನ ಜೀವನಕ್ಕೆ ಇದು ಅತ್ಯಂತ ಮಹತ್ವದ್ದು ಅಂತ ಗೊತ್ತಾಗೋದೇ ಇಲ್ಲ. ಗೊತ್ತಾಗುವಂತೆ ಭಗವಂತ ಒಂದು ಬುದ್ಧಿ ಕೊಟ್ಟರೆ ಮಾತ್ರ
ಆವಾಗ ಅವನಿಗಿದು ಬಹಳ ಮಹತ್ವದ್ದು ಅನ್ನುವ ಎಚ್ಚರ ಬರುತ್ತೆ. ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ, ಅದರಿಂದಾಗಿ ನಿನಗೆ ಹಿತವಾದದ್ದನ್ನು ನಾನು ಹೇಳಿದ್ದೇನೆ. ಇನ್ನೂ ಮುಂದೆ ಕೆಲವು ಒಂದೆರಡು ಅಂಶ ಹೇಳುತ್ತೇನೆ ಅಂತ. ವಕ್ಷ್ಯಾಮಿ ಅಂದರೆ ಒಂದರ್ಥದಲ್ಲಿ ಇಲ್ಲಿ ತನಕ ಹೇಳಿದ್ದೆಲ್ಲೋ ಅಂಥದ್ದೇ ಗುಹ್ಯ ಥರ. ಇನ್ನೂ ಕೆಲವು ಸಂಗತಿ ಹೇಳ್ತೇನೆ, ಅದು ಇನ್ನೂ ಗಮನದಲ್ಲಿ ಇಟ್ಕೊಳ್ಬೇಕು, ನೀನು ಮರಿಬಾರದು ಅನ್ನೋದನ್ನು ಮುಂದೆ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಮನ್ಮನಾಭವ, ನನ್ನಲ್ಲೇ ಮನಸ್ಸಿಡು. ಮನ್ಮನ, ಮನಸ್ಸನ್ನು ಮತ್ ನನ್ನಲ್ಲಿ ಇರಿಸು. ಎಲ್ಲ ಯೋಚನೆಗಳು ನನ್ನ ಪರವಾಗಿರಲಿ. ಮದ್ಭಕ್ತ, ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮನಸ್ಸಿಡುವುದೊಂದು. ಆ ಮನಸ್ಸಿನಲ್ಲಿ ಈಗ ಭಕ್ತಿ ಇಲ್ಲದೇ ಇದ್ದರೂ ಕೆಲವೊಮ್ಮೆ ನಾವು ರೋಗದ ಬಗ್ಗೆ ಮನಸ್ಸಿಟ್ಟಿರ್ತೇವೆ. ತುಂಬ ನೋವಾದಾಗ ನೋವಿನ ಕಡೆಗೆ ಮನಸ್ಸಿರುತ್ತೆ, ಅದು ಭಕ್ತಿ ಅಲ್ಲ. ಭಕ್ತಿ ಆಗಬೇಕಾದ್ರೆ ಅದರ ಬಗ್ಗೆ ಮಹಾತ್ಮ್ಯ ಜ್ಞಾನ ಇದ್ದರೆ ಭಕ್ತಿ. ಒಂದು ಮನಸ್ಸಿಡುವುದು, ಅವನ ತಿಳಿವನ್ನು ತಿಳಿದು ಪ್ರೀತಿ ಮಾಡುವುದು ಅಂದರೆ ಭಕ್ತಿ ಅನ್ನುವುದು. ಜ್ಞಾನ ಇದ್ದರೆ ಮಾತ್ರ ಭಕ್ತಿ ಆಗುತ್ತೆ, ಜ್ಞಾನ ಇಲ್ಲದೇ ಇದ್ದರೆ ಅಂಧಶ್ರದ್ಧೆ. ಕೆನ್ನೆ ತಟ್ಕೊಳ್ಳೋದೇ ತಟ್ಕೊಳ್ಳೋದು, ಯಾಕೆ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ, ಯಾವತ್ತಿನವರೆಗೆ ಗೊತ್ತಿಲ್ಲ. ನಮಗೆ ಲಾಭ ಇದೆ, ಎ ಟಿ ಎಮ್ ಕಾರ್ಡ್ ಎಲ್ಲಿ ತನಕ ಬೇಕು, ಎ ಟಿ ಎಮ್ ಕಾರ್ಡ್ ವರ್ಕ್ ಆಗೋ ತನಕ. ಅದು ಹಾಳಾಯಿತು ಅಂದರೆ ಆಮೇಲೆ ತೆಗೆದು ಬಿಸಾಕ್ತಾನೆ ಅದನ್ನು, ಇನ್ನೊಂದು ತೊಗೊಂಬನ್ನಿ ಅಂತಾನೆ. ಅಂದರೆ ಎಲ್ಲಿ ತನಕ ಅದಕ್ಕೆ ಬೆಲೆ ಅಂದರೆ ಅದರಿಂದ ನಮ್ಗೆ ಲಾಭ ಇದೆ ಅಂದರೆ ಮಾತ್ರ. ಭಕ್ತಿ ಹಾಗಲ್ಲ, ಲಾಭದ ಉದ್ದೇಶದಿಂದ ಮಾಡುವ ಪ್ರೀತಿ ಅಲ್ಲ. ಅವನು ನನ್ನವನು, ನನಗೆ ಅವನ ಸಂಬಂಧ ಅನನ್ಯವಾಗಿ ಇರುವಂಥದ್ದು. ಅದು ಈಗ ಇವತ್ತು ನಿನ್ನೆಯಿಂದ ಬಂದ ಸಂಬಂಧ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವ ಸಂಬಂಧ ಅಂತ ಗೊತ್ತಾದರೆ ಮದ್ಭಕ್ತ. ಮದ್ಯಾಜಿ, ಯಾವುದೇ ಯಾಗಾದಿ ಕರ್ತವ್ಯಗಳನ್ನು ನಿರ್ವಹಿಸಿದರೂ ಅದನ್ನು ಭಗವಂತನ ಪರವಾಗಿಯೇ, ನಿತ್ಯದ ಎಲ್ಲ ಕೈಂಕರ್ಯಗಳನ್ನು ಕೂಡ ಭಗವಂತನ ಪರವಾಗಿಯೇ ಪೂಜಿಸುವುದು. ಯಾಜ ಅಂದರೆ ಪೂಜಾ. ಮದ್ಯಾಜಿ, ಭಗವಂತನಲ್ಲಿ ನಿರಂತರವಾದ ಮನಸ್ಸಿಟ್ಟು ಅವನಲ್ಲೇ ಭಕ್ತಿ ಮಾಡಿ ಅವನ ವಿಷಯವಾದ ಕರ್ತವ್ಯಗಳನ್ನೇ ನಿರ್ವಹಿಸಿ ಮಾಂ ನಮಸ್ಕುರು. ಈಗ ನಮಸ್ಕಾರ ದೇವರಿಗೆ ಅಂದರೆ ದೇವರಿಗೆ ಮಾತ್ರ ಅಲ್ಲ, ಎಲ್ಲಿಂದೆಲ್ಲ ನಾವು ಉಪಕೃತರೋ ಅಲ್ಲಿ ಎಲ್ಲ ಕಡೆ ನಮಸ್ಕಾರ ಮಾಡಬೇಕು ಅಂತಿರುದು. ಆದರೆ ಕೃಷ್ಣ ಏನು ಹೇಳಿದ, ಎಲ್ಲ ಕಡೆ ನಮಸ್ಕಾರ ಮಾಡುವುದನ್ನು ನನಗೆ ಮಾಡ್ತಾ ಇದ್ದೇನೆ ಅಂತ ಅನ್ಕೋ ಅಷ್ಟೇ. ದೇವರ ಪೂಜೆಗೆ ಅಂತ ಒಂದು ಪ್ರತ್ಯೇಕ ಸಮಯ ಅಲ್ಲ. ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡುವುದರಲ್ಲೇ ತಂದೆ ತಾಯಿತನದ ಸುಖವನ್ನು ತಂದೆ ತಾಯಿಗಳಲ್ಲಿದ್ದು ಭಗವಂತ ನಮಗೆ ಪೋಷಣೆ ಮಾಡ್ತಾ ಇದ್ದಾನೆ, ರಕ್ಷಣೆ ಕೊಡ್ತಾ ಇದ್ದಾನೆ. ಗುರುವಿನ ಮೂಲಕ ಜ್ಞಾನ ಕೊಡ್ತಾನೆ, ಇನ್ಯಾವುದೋ ಬಂಧುಗಳ ಮೂಲಕ ಒಳ್ಳೆಯ ಬೆಂಗಾವಲಾಗಿ ನಿಲ್ತಾನೆ. ಹೀಗೆ ದೇವರು ನೇರ ಬಂದು ಎಲ್ಲ ಸಂಬಂಧಗಳನ್ನು ನಡೆಸುವುದಿಲ್ಲ, ಆದರೆ ಬೇರೆ ಎಲ್ಲ ಸಂಬಂಧಗಳಲ್ಲಿ ತಾನೇ ಇದ್ದು ಆ ಸಂಬಂಧದ ಸುಖವನ್ನು ನಮಗೆ ಒದಗಿಸ್ತಾ ಹೋಗ್ತಾನೆ. ಅದರಿಂದಾಗಿ ನೀನು ಎಲ್ಲೇ ಬಾಗಿದ್ರೂ ಅಲ್ಲಿ ನಾನಿದ್ದೇನೆ ಅಂತ ಅನ್ಕೋ. ದಾಸರು ಹೇಳ್ತಾರೆ, ನೀನು ಮಲಗಿದ್ರೂ ನೀನು ನಮಸ್ಕಾರ ಅಂತ ಅಂದ್ಕೊಂಡ್ರೆ ಅದೇ ನನ್ನ ಪೂಜೆ ಆಯಿತು ಅಂತ. ನಿನ್ನ ನಿದ್ದೆ ಬಂತು ಅಂತ ಮಲಗಿದ್ದು, ಆದರೆ ತಲೆ ಭಗವಂತನ ಪಾದದ ಮೇಲಿದೆ ಅದೇ ತಲೆಗಿಂಬು ಅಂತ ನೀನು ಯೋಚನೆ ಮಾಡಿ ಮಲಗಿದ್ರೆ ಅದು ಅದಕ್ಕಿಂತ ದೊಡ್ಡ ನಮಸ್ಕಾರದ ಫಲ ಮತ್ತೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಓಡಾಡ್ತಾ ಇರ್ತೇವೆ, ಭಗವಂತನಿಗೆ ಪ್ರದಕ್ಷಿಣೆ, ನಾವೇನೋ ಮಾತಾಡ್ತಾ ಇದ್ವಿ, ಇದು ಅವನ ಸ್ತೋತ್ರ, ನಾವೇನೋ ನೋಡ್ತಾ ಇದ್ದೀವಿ, ಅವನದ್ದೇ ಪ್ರತೀಕ, ನಾವೇನೋ ಕೇಳ್ತೇವೆ, ಅದು ಅವನದ್ದೇ ಯಶಸ್ಸು. ಇದು ಬಿಟ್ಟು ಬೇರೆ ಅಲ್ಲ, ಲೋಕದ ವ್ಯವಸ್ಥೆಯೇ ಇದೆ, ನಾನು ಅದನ್ನು ಬಿಟ್ಟು ಮಾತಾಡಿ ಅಂತ ಹೇಳ್ತಿಲ್ಲ. ಎಲ್ಲವನ್ನೂ ಮಾಡುತ್ತಲೇ ಅದರ ಜೊತೆಗೆ ಇದರ ಮೂಲ ಭಗವಂತ ಅನ್ನುವ ಎಚ್ಚರಿಕೆಯೊಂದಿಗೆ ಮದ್ಯಾಜಿ ಮಾಂ ನಮಸ್ಕುರು, ಹೀಗೆ ಮಾಡಿದರೆ ಮಾಮೇವ ಏಷ್ಯಸಿ, ನನ್ನನ್ನೇ ಬಂದು ಹೊಂದುತ್ತಿ, ನನ್ನನ್ನೇ ನೀನು ಬಂದು ಸೇರುತ್ತಿ. ಯಾಕೆಂದರೆ ನಿನಗೆ ಯೋಚನೆಯಲ್ಲೂ ಅವನೇ, ಮಾತಿನಲ್ಲೂ ಅವನೇ, ಕೃತಿಯಲ್ಲೂ ಅವನೇ, ಅಂದಮೇಲೆ ಅವನು ಸಿಗಲೇಬೇಕಲ್ವಾ. ನಾವು ಅಂದ್ಕೊಳ್ಳೋದು ಅವನು ಸಿಗಬೇಕು ಅಂತಾದರೆ ನಾವು ಕಾಡಿನಲ್ಲೆಲ್ಲೋ ಹೋಗಿ ತುಂಬ ಗಾಢವಾದ ತಪಸ್ಸು, ಹೌದು ಆ ತಪಸ್ಸಿನ ಒಂದು ಹಂತಕ್ಕೆ ಹೋಗಲಿಕ್ಕೆ ಕೆಲವೆಲ್ಲ ಅವಕಾಶಗಳು ಬಂದಾಗ ಮಾಡಬೇಕಾಗುತ್ತೆ. ಆದರೆ ಮೊದಲು ಹಾಗೆ ಹೋಗಬೇಕಿದೆ ಅಥವಾ ಹೋಗುವುದಕ್ಕಿಂತ ಹೆಚ್ಚಾಗಿ ಭಗವಂತನನ್ನು ತಿಳ್ಕೊಳ್ಳೋದಿದೆ ಅಂತ ಗೊತ್ತಾಗಬೇಕಲ್ಲ. ಕೇವಲ ನಾವು ದೇವರ ಕೋಣೆಯಲ್ಲಿ ಕೂತಾಗ ಮಾತ್ರ ದೇವರ ನೆನಪಾಗುವುದು ಅಂತನ್ನುವುದು ಅದು ಸಾಧನೆಯೇ ಅಲ್ಲ. ಅದು ಒಂದು ಕನಿಷ್ಠ ಪಕ್ಷ ನೆನಪಾಯಿತು ಅನ್ನೋದು ದೊಡ್ಡಸ್ತಿಕೆಯೇ. ಆದರೆ ಅಲ್ಲಿ ಮಾತ್ರ ದೇವರಲ್ಲ, ಭಾರತೀಯ ಚಿಂತನೆ ಯಾವಾಗಲೂ ಹೇಗೆ ಅಂದರೆ ಈಗ ಉಳಿದ ಮತದಲ್ಲೆಲ್ಲ ಒಂದಿಷ್ಟು ದೇವರಿಗೆ ಟ್ಯಾಕ್ಸ್ ಕೊಟ್ಟ ಹಾಗೆ ನಮ್ಗೆ ತೊಂದರೆ ಕೊಡದೇ ಇರೋದಕ್ಕೆ ಒಂದಿಷ್ಟು ಕೆಲಸ ಮಾಡೋದು, ಪ್ರಾರ್ಥನೆ ಆ ಹೊತ್ತಿಗೆ ಮಾಡೋದು. ಉಳಿದ ಸಮಯದಲ್ಲಿ ನಮ್ಮ ನಿತ್ಯದ ಎಲ್ಲ ಭೋಗಗಳನ್ನು ಅನುಭವಿಸುವುದು ಅಂತಲೇ ಕಲ್ಪನೆ. ಆದರೆ
ನಮ್ಮ ಭಾರತೀಯರ ಚಿಂತನೆ ಹಾಗಲ್ಲ. ನಾವು ಏನು ಭೋಗಿಸಿದ್ರೂ ಅದನ್ನೂ ದೇವರೇ ಕೊಟ್ಟದ್ದು, ಅದೂ ಕೂಡ ಭಗವಂತನ ಪೂಜೆ ಎನ್ನುವ ಎಚ್ಚರದೊಂದಿಗೆ ಬದುಕಬೇಕು ಅಂತ ಅನ್ನೋದನ್ನೇ ಭಗವಂತನ ಕಡೆಗೆ ಹೋಗಲಿಕ್ಕಿರುವ ದಾರಿಯಲ್ಲಿ ಒಂದಿನಿತೂ ವ್ಯರ್ಥಗೊಳಿಸದ ಕ್ಷಣದಿಂದ ಸೇರ್ಲಿಕ್ಕಾಗುವ ಕೌಂಟೆಬಲ್ ಎಲ್ಲವೂ ಲೆಕ್ಕಕ್ಕೆ ಸಿಗುತ್ತೆ, ಎಲ್ಲವೂ ಸಾಧನೆಯ ಲೆಕ್ಕಕ್ಕೆ ಸಿಗುತ್ತೆ, ಸಿಗಬೇಕು, ಸಿಕ್ಕುವ ಹಾಗೆ ಬದುಕಬೇಕು ಅನ್ನೋದನ್ನು ಕೃಷ್ಣ ಮಾಮೇ ವೈಶಸಿ ಮತ್ತೆ ಹೇಳ್ತಾನೆ. ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮಿ, ಆಣೆ ಇಟ್ಟಾಡುವೆನು ನೀನು ನನ್ನನ್ನು ಸೇರ್ತಿ ಅಂತ ದೇವ್ರ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ನೀನು ಹೀಗೆ ಮಾಡಿದ್ದು ಹೌದಾದರೆ, ನೀನು ಹೀಗೆ ಬದುಕಿದ್ದು ಹೌದಾದರೆ, ನಿನ್ನ ಯೋಚನೆಗಳು ನನ್ನ ಪರವಾಗಿತ್ತು, ನಿನ್ನ ಕೆಲಸಗಳೆಲ್ಲವೂ ನನ್ನ ಪರವಾಗಿತ್ತು, ಎಲ್ಲಿ ನೋಡಿದಾಗಲೂ ನಮಸ್ಕರಿಸಿದರೆ ಅದು ಭಗವಂತನ ನಮಸ್ಕಾರ, ನೀವು ಯಾರಿಗೆ ಸತ್ಕಾರ ಗೌರವವನ್ನು ಕೊಟ್ಟರೂ ಕೂಡ ಅದು ಭಗವಂತನಿಗೆ ಕೊಟ್ಟದ್ದು ಅನ್ನೋದರ ಒಂದು ಎಳೆ ಒಳಗಿನಿಂದ ಹಾಗೆ ಎಲ್ಲ ಕಡೆ ಸೇರಿಕೊಂಡು ಸೇರಿಕೊಂಡು ಕರ್ತವ್ಯ ನಿರ್ವಹಣೆ ಆಗ್ತಾ ಇದೆ ಅಂದರೆ ನೀನು ಖಂಡಿತ ನನ್ನನ್ನು ಬಂದು ಸೇರಿಯೇ ಸೇರ್ತಿ. ಮಾಮೇವ ಏಷ್ ಏವ ಶಬ್ದ, ನನ್ನನ್ನೇ ಸೇರ್ತಿ, ನನ್ನನ್ನು ಸೇರುತ್ತೀಯೇ. ಸೇರದೆ ಎಲ್ಲೋ ದಾರಿ ತಪ್ಪುವುದು ಅಂತ ಅನ್ನೋದು ಸಾಧ್ಯವೇ ಇಲ್ಲ. ಯಾಕೆಂದರೆ ಹಾಗೆ ಅಂತ ನಾನು ಪ್ರತಿಜಾನೆ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಪ್ರತಿಜ್ಞೆ ಯಾಕೆ ಮಾಡಿದಿ? ಪ್ರಿಯೋಸಿ, ನೀನು ನನಗೆ ತುಂಬ ಇಷ್ಟ, ನಿನ್ನ ಯೋಚನೆಗಳಲ್ಲಿ ಯಾರಿಗೂ ಹಾನಿಯಾಗಬಾರ್ದು, ಪ್ರಕೃತಿಯ ಜೊತೆಗೆ ಬಾಳಬೇಕು, ನನ್ನ ಹಾಗೆ ಬಾಳುವವರು ಬಹಳ ಜನ ಇದ್ದಾರೆ, ಈ ಎಲ್ಲ ಬಾಳುವವರಿಗೋಸ್ಕರ ಒಂದು ಎತ್ತರದ ಶಕ್ತಿ ಭಗವಂತನೆನಿಸುವ ರೀತಿಯಲ್ಲಿ ನಿರಂತರ ತನ್ನ ಕಾರ್ಯ ಪ್ರವೃತ್ತಿಯನ್ನು ಮಾಡ್ತಾ ಇದೆ, ಅದರ ರಕ್ಷಣೆಯಿಂದಲೇ ನಾವೆಲ್ಲ ಇದ್ದೇವೆ ಅನ್ನುವ ಎಚ್ಚರದೊಂದಿಗೆ ನೀನು ಬದುಕಿದ್ರೆ ನೀನು ಎಲ್ಲರಿಗೂ ಹಿತವಾಗಿ ಬದುಕಿದಿ ಅಂತ ಅರ್ಥ. ಎಲ್ಲರಿಗೂ ಹಿತವಾದರೆ ಅದು ನನಗೂ ಹಿತ. ನೀನು ಬೇರೆಯವರಿಗೆ ಅಹಿತನಾಗಿ ನನಗೆ ಹಿತ ಆಗಬೇಕು ಅಂತ ದೇವರ ಹತ್ರ ಬಂದು ಬೇರೆ ಎಲ್ಲರಿಗೂ ಅನ್ಯಾಯ ಮಾಡೋದು, ಇಲ್ಲಿ ಬಂದೊಂದು ದಕ್ಷಿಣೆ ಸಂಪಾದನೆ ಏನಾದರೂ ಹಾಕಿದ್ರಲ್ಲಿ ಒಂದು ಭಾಗ ಹಾಕಿ ನಾನು ದೇವರಿಗೆ ಪ್ರಿಯ ಅಂತಂದರೆ ಅಲ್ಲಿ ಹೊಡೆದು ಬಂದು ಇಲ್ಲಿ ಬಂದು ತಪ್ಪಾಯಿತು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಅಲ್ಲಿ ಹೊಡೆಯುವುದ ಮುಂಚೆನೇ ಯೋಚನೆ ಮಾಡಬೇಕು, ನಾನು ಯಾರಿಗೆ ಹೊಡಿತಾ ಇದ್ದೇನೆ, ಯಾಕೆ ಹೊಡಿತಾ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ. ಅಲ್ಲಿಯ ಪ್ರವೃತ್ತಿಯಲ್ಲಿಯೂ ನನಗೆ ಭಗವಂತನ ನೆನಪಿದ್ರೆ ಅಲ್ಲಿ ತಪ್ಪಾಗುವುದಿಲ್ಲ. ಆ ತಪ್ಪಾಗದೇ ಇರುವ ಕೆಲಸವನ್ನು ಇಲ್ಲಿ ಬಂದು ಒಪ್ಪಿಸಿದಾಗ ಎರಡೂ ಪೂಜೆಯೇ ಆಯಿತು. ಇದು ಮಹಾಪೂಜೆ ಆಯಿತು, ಅದು ಮಹಾಪೂಜೆ ಆಯಿತು, ಎರಡೂ ಮಹಾಪೂಜೆ ಆದರೆ ನೀನು ನನ್ನ ಹತ್ರ ಬರಲೇಬೇಕು. ಯಾಕೆಂದರೆ ಎಷ್ಟು ಎಷ್ಟು ಹೆಚ್ಚು ಹೆಚ್ಚು ನೀನು ನನಗೋಸ್ಕರ ಸಮಯವನ್ನು ಕೊಟ್ಟು ಎಲ್ಲ ಕ್ರಿಯೆಗಳನ್ನು ನನಗೆ ಒಪ್ಪಿಸುವುದಕ್ಕೆ ನಿನ್ನ ಮನಸ್ಸಿನಲ್ಲಿ ಗಟ್ಟಿತನವನ್ನು ಹೊಂದುತ್ತಾ ಹೋಗ್ತೀಯೋ ಅಷ್ಟು ಹತ್ತಿರ ಹತ್ತಿರವಾಗಿ ನಿನ್ನೊಳಗೆ ಇದ್ದವನಾದರೂ ನಿನಗೆ ಇದ್ದೇನೆ ಅಂತ ಗೊತ್ತಾಗುವ ಎಚ್ಚರವನ್ನು ನಾನೇ ಕೊಡ್ತಾ ಹೋಗ್ತೇನೆ. ಇದು ನನ್ನ ಪ್ರತಿಜ್ಞೆ, ಯಾಕೆಂದರೆ ನೀನು ನನಗಿಷ್ಟ. ಮುಂದೆ ಬಹಳ ಮಹತ್ವದ ಇನ್ನೊಂದು ಇಲ್ಲಿಯ ತನಕ ಎಲ್ಲದರ ಸಾರಭೂತವಾದ ಒಂದು ಪದ್ಯವನ್ನು ಹೇಳ್ತಾನೆ. ಆ ಪದ್ಯವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.